ಇದೇನಪ್ಪ ಇದು? ಮುಂಜಾನೆ ಎದ್ದು ಯಾರ ಕಣ್ಗೂ ಕಾಣಿಸ್ತಿರೋ ಹಾಗೆ ಹೊರಟೋಗೋಣ ಅಂತ ಹೇಳಿದ್ದೆ. ಸ್ನಾನ ಹೇಗನ ಮಾಡಿದೆ, ನಿನ್ನ ತಮ್ಮಂದರು ಕಾಯ್ತಾ ಇದ್ದಾರೆ, ಈಗ ಎದ್ದು ಬರ್ತಾ ಇದೆಯಲ್ಲ, ಬಾ ಹೋಗೋಣ. ದೇಶಾಂತರ ಹೋಗಿ ಸಾಯೋದಕ್ಕೆ ಇನ್ನೇನು ಸಿದ್ಧತೆ? ನಡಿಯಪ್ಪ. ಅಮ್ಮ, ತೀರ್ಮಾನವೇನು ಮಾಡಿದ್ವಿ ಸರಿ, ಆದರೆ ನಿನ್ನೆ ರಾತ್ರಿ ನನ್ನ ಸ್ವಪ್ನದಲ್ಲಿ ರಾಯರು ಬಂದಿದ್ರಮ್ಮ. ದೇವರು ಬದುಕೋಕಂತೂ ಬಿಡಲಿಲ್ಲ, ಮುಂದೆ ಸತ್ರೆ ಯಮಪುರಿಯಲ್ಲಿ ಅವರ ಆಶೀರ್ವಾದದಿಂದ ಶಿಕ್ಷ, ಮುಂದೆ ಸತ್ರೆ ಯಮಪುರಿಯಲ್ಲಿ ಅವರ ಆಶೀರ್ವಾದದಿಂದ ಶಿಕ್ಷೆ ಕಡಿಮೆ ಆಗಲಿ. ನಿಮ್ಮೆಲ್ಲರ ಕಷ್ಟ ನನಗೆ ಕೊಡಲಿ, ನಾನೇ ಯಮನ ಹತ್ರ ಬೇಡ್ತೀನಿ. ಅಮ್ಮ ಸ್ವಲ್ಪ ತಡಿ, ವಿಚಾರ ಬೇರೆ ಇದೆ. ರಾಯರು ಸ್ವಪ್ನದಲ್ಲಿ ಬಂದು ನೀನು ದೇಶಾಂತರ ಹೋಗಿ ಸಾಯೋದು ಹುಟ್ಟಿದವನಲ್ಲ, ಸಾಧಿಸೋಕೆ ಅಂದ್ರು. ಆಯ್ತಲ್ಲಪ್ಪ, ನಿಮ್ಮಪ್ಪನ ಕಾಲದಲ್ಲಿ ಬಡತನ ಸಾಧಿಸಿದ್ದಾಯ್ತು, ನಿನ್ನ ಕಾಲದಲ್ಲೂ ಅದೇ. ನಮ್ಮಂಥ ಬಡವ್ರಿಗೆ ಬದುಕಿದಷ್ಟು ದಿನನೂ ಜೀವನ ಹೊರೆ. ಸಾಕಪ್ಪ ಸಾಕು, ಈ ಬದುಕು ಸಾಕು. ಇಲ್ಲಮ್ಮ, ಗುರುಗಳು ನನಗೆ ಅನುಗ್ರಹಿಸಿದ್ದಾರೆ. ಈ ದಿನ ಯಾರಾದರೂ ಬಂದು ನಮ್ಮ ಜೀವನಕ್ಕೆ ದಾರಿ ತೋರಿಸ್ತಾರಂತೆ. ಉಂಟೇನೋ, ಎಲ್ಲಾದರೂ ಉಂಟೆ. ಕನಸಿನಲ್ಲಿ ಕಂಡ ಪುಷ್ಪ ಕೈಗೆಟ್ಕೋದು ಸಾಧ್ಯವೇ? ಇದೆಲ್ಲ ಕುಂಟು ನೆಪ ಅಷ್ಟೆ. ಬೇಡವೇ ಬೇಡ, ನಡಿಯತ್ಲಗೆ. ನನಗೆ ಮೊದಲು ಇದು ಸರಿ ಅಂತ ಅನ್ನಿಸ್ತಿರ್ಲಿಲ್ಲ. ಮೋಹ ಬಿಟ್ಟ ಮೇಲೆ ಈ ದೇಹ ಭಾರ ಅನ್ನಿಸ್ತಿದೆಯಪ್ಪ. ಅತ್ತೆ, ಇವರು ಇಷ್ಟು ಹೇಳ್ತಿದ್ದಾರೆ, ಇದೊಂದು ದಿನ ಗುರುಗಳ ಮಾತಿಗೆ ಮನ್ನಣೆ ಕೊಡೋಣ. ಹೌದಮ್ಮ, ಇವತ್ತು ಒಂದು ದಿನ ಕಾಯೋಣ, ಆಮೇಲೆ ನಿಮ್ಮಿಚ್ಛೆ. ದಾಸಪ್ಪನವರೇ, ¶¶